ಅಲ್ಲ ಸ್ಟೆಪ್ಸ್ ಉಂಡತ್ತ ಐಟು ಪೋದ ವೀಡಿಯೋ ಪೂರ ಮಲ್ಪೋದು ಇಂಚಿ ದೂರ ಪಪ್ಪುನ ಅಷ್ಟೇ ಮನ್ಸು ಒಳ್ಳೆ ಮಾಡಿದ್ರೆ ಬಂದ್ರೆ ತುಂಬಾ ವರ್ಷದ ನಂತರ ನಮ್ಮ ಕ್ಲೋಸ್ ಫ್ರೆಂಡ್ ಶರತ್ ಎಲ್ಲ ಬಿರಿಯಾನಿ ಹೇಳಿದ್ದಾನೆ ಬರೋಣ ಕೈ ತೊಳ್ಳಿಕ್ಕೆ ಹೋಗಿದ್ದ ಬರಗೋಣ ಅರ್ಧ ಬಿರಿಯಾನಿ ಖಾಲಿ ನಮ್ಮ ಫ್ರೆಂಡ್ ಸೂರಜ್ ಅಂತ ಹೇಳಿ ಸಬ್ಸ್ಕ್ರೈಬರ್ ತುಂಬಾ ಖುಷಿ ಆಯ್ತು ಅವ್ರನ್ನ ಭೇಟಿ ಆಗಿ ಬಹುಶಃ ವಾಪಸ್ ಹೋಗ್ತಾನೆ ಜೋರೊಂದು ಮಳೆ ಬಂತು ಯಾಕಂದ್ರೆ 5 ನಿಮಿಷದ್ದು ಬ್ರೇಕ್ 5 ನಿಮಿಷ ಅಲ್ಲ ಒಂದು 1.5 ಗಂಟೆ ಆಯಿತು ಮ್ಯಾಗಿ ಮತ್ತು ಕಾಫಿ ಆಯಿತು ಮಳೆ ಈಗೊಂದು ಫಾಲ್ಸಿಗೆ ಹೊಡ್ತಾ ಇದ್ದೇವೆ ನಾವು ಕರೆಕ್ಟ್ ಇಳಿದು 5 ನಿಮಿಷದಲ್ಲಿ ಮಳೆ ಸ್ಟಾರ್ಟ್ ಆಗಿದೆ ಕರೆಕ್ಟ್ ಟೈಮಿಗೆ ಇಳಿದೆವು ಸೈನಲ್ಲಿದ್ದಾಳೆ ಇನ್ನು ಸಹ ಇಳಿತಾ ಇದ್ದಾರೆ ಮೇಲಿಂದ ಎಲ್ಲ ಧಾರಾಕಾರ ಮಳೆ ಮಳೆಯಲ್ಲಿ ಹೋಗ್ತಿದ್ದೇವೆ ಕ್ಯಾಮೆರಾಕ್ಕೊಂದು ನೀರು ಹೋಗದಿದ್ದ ಸಾಕು ಆದಷ್ಟು ವಾಟರ್ ಪ್ರೂಫ್ ಮಾಡಿದ್ದೇವೆ ಬದಿಗೆ ಹೋಗ್ರಪ್ಪ ಹೈಯೆಸ್ಟ್ ಜನ ಉಂಟು ಇವತ್ತು ಫುಲ್ ನೀರು ನಿಂತಿದೆ ತುಂಬ ಜನ ನಡ್ಕೊಂಡು ಬರ್ತಿದ್ದಾರೆ ಒಂದು ಕಾರಣವ ಹತ್ತಿಸ್ತಿದ್ದಾನೆ ಅಲ್ಲ ಫುಲ್ ಮಳೆ ಜಾರ್ತದೆ ಬ್ರೇಕ್ ಇಡ್ಲಿಕ್ಕೆ ಆಗೋದಿಲ್ಲ ಕಾರಣವ ಬಹುಶಃ ವಾಪಸ್ ಹೋಗ್ತಾನೆ ಫುಲ್ ಮಳೆ ಬಂದು ಒಮ್ಮೆಲೆ ಪ್ರವಾಹದಾಗೆ ನೀರು ಬಂತು ಕಷ್ಟಪಟ್ಟು ಒಂದು ಟೆಕ್ನಿಕಲ್ಲಿ ಬರಬೇಕು ಸಕ್ಸಕ್ಕಾಯ್ತು ಬರ್ತು ಎಂದೇ ಪೋಡು ಕಳ್ಸಕ್ಕೆ ಹೋಗ್ತಾ ಇದ್ದೇವೆ ಆ ವಾಟರ್ ಫಾಲ್ಸ್ ಕ್ಯಾನ್ಸಲ್ ಮಾಡಿದೆ ಯಾಕಂತೇಳಿ ಸ್ಥಳೀಯರೊಬ್ಬರು ಹೇಳಿದರು 2 ದಿವಸದಿಂದ ತುಂಬ ಮಳೆ ಬಂದು ಅಲ್ಲಿ ಜಾರ್ತದೆ ಮತ್ತು ತುಂಬ ಲೀಚಸ್ ಉಂಟು ಸ್ವಲ್ಪ ರಿಸ್ಕ್ ಅಂತೇಳಿ ಹಾಗೆ ನಮ್ಮ ಜೊತೆ ಇನ್ನಿಬ್ಬರು ಹೆಣ್ಣುಮಕ್ಕಳಿದ್ರು ಹಾಗೆ ಹಾಗೆ ಮತ್ತೆ ಬೇಡ ಅಂತ ಹೇಳಿದರು ಹಾಗೆ ಸೀದೆಗೆ ಕಳ್ಸಕ್ಕೆ ಹೋಗ್ತಾ ಇದ್ದೇವೆ ಕಳ್ಸದಲ್ಲಿ ಒಂದು ಊಟ ಮಾಡಿ ಅಲ್ಲಿ ಪರ್ಮಿಷನ್ ಸಿಕ್ಕಿದರೆ ಕುದುರೆಮುಖ ಗೋಸ್ಟ್ ಹೌಸ್ ಸ್ವಲ್ಪ ಅದರಲ್ಲಿ ವೀಡಿಯೋ ಮಾಡಬೇಕಂತೇಳಿ ಉಂಟು ಹೋಗುವ ನೋಡು ಹೇಗಾಗ್ತದೆ ಅಂತೇಳಿ ಕಾಫಿ ಎಸ್ಟೇಟ್ 2 ಸೈಡ್ಸ್ ಇಲ್ಲಿ ರೈಡ್ ಹೋಗೋದೇ ಒಂದು ಖುಷಿ ಯಾಕಂತೇಳಿದರೆ ಫುಲ್ಲು ನೇಚರ್ ಒಳಗೆಯಿಂದ ಹೋಗ್ತಿದ್ದೇವೆ ಅಂದರೆ ಟರ್ನಿಂಗ್ಸ್ ಜಾಸ್ತಿ ಒಂದು ಮರ ಬಿದ್ದಿದೆ ರೋಡಿಗೆ ಅಡ್ಡವಾಗಿ ಇವರು ಸಹ ಬರಬೇಕಷ್ಟೇ ಹಿಂದೆಯಿಂದ ಕಾಣ್ತಿಲ್ಲ
ಬಂದರು. ಮರ ಕಟ್ಟಾಗಿ ಬಿದ್ದಿತ್ತು. ಕಳಸ 14 ಕಿಲೋಮೀಟರ್ ಇಲ್ಲಿಂದ. ಯಾಕೆ ಇವರು ಆಚೆ ಹೋದರು? ಸ್ವಲ್ಪ ಬ್ಲಾಕ್ ಆಗಿದೆ. ಸಣ್ಣ ಒಂದು ಊರು ಹಿರೇಬೈಲ್. ತೀರ್ಥಹಳ್ಳಿ ಹತ್ರ ಒಂದು ಹಿರೇಬೈಲ್ ಉಂಟಾ? ಸಿರಿಬೈಲ್ ಇದು. ಹಿರೇಬೈಲ್ ಕಳಸ 13 ಕಿಲೋಮೀಟರ್, ಹೊರನಾಡು 21, ಕುದುರೆಮುಗ 32, ಉಡುಪಿ 112 ಕಿಲೋಮೀಟರ್ ಇಲ್ಲಿಂದ. ಅಲ್ಲಿ ಒಂದು ಟೀ ಎಸ್ಟೇಟ್ ಗಮನಿಸಿ. ಒಳ್ಳೆ ಮಳೆ ಬಂದಿದೆ, ನೀರು ಹೇಗೆ ಹರಿತಾ ಉಂಟು. ಗುಮನ್ ಖಾನ್ ಎಸ್ಟೇಟ್ ಇಲ್ಲಿ ಒಂದು ಹೋಗು ನೋಡು ಅಂತಂದೆ. ಗುಮನ್ ಖಾನ್ ಎಸ್ಟೇಟ್ ಭಾರಿ ಒಳ್ಳೆ ವ್ಯೂ ಉಂಟು. ಲೆಫ್ಟ್ ಸ್ಟೆಪ್ ಮಳತೆ ಹಂಚಿವೆ ಅಮ್ಮ. ಅಲ್ಪ ಸ್ಟೆಪ್ಸ್ ಉಂಡತ್ತ ಅಲ್ಲ, ಸ್ಟೆಪ್ಸ್ ಉಂಡತ್ತ ಐಟ್ ಪೋದ ವೀಡಿಯೋ ಪುರ ಮಲ್ಪೋದು ಇಂಚಿ ದೂರ ಪಾಪುನ ಮಿತ್ ಒಡೆಗ ಅವು ದೂರ ಅಪ್ಪಣಿಗೆ ಕೂಡ ಅಡೆಗೆ ಬರಪ್ಪಣಿಗೆ ಹೀರಾಬೈಲಗ ಓರ್ಲಿ ಸ್ಟೆಪ್ಸ್ ಉಂಡತ್ತ ಅಲ್ಲ ಗಾಡಿ ಉಂತಾದ ಒಂದು ಎಸ್ಟೇಟ್ ದೂಲ ವೀಡಿಯೋಸ್ ಪುರ ಮಲ್ಪುಗ. ಹೌದ ಬೋರ್ಡನ್ನು 1 ಕಿಲೋಮೀಟರ್ ಪೋಯಿ ಜಾಸ್ತಿ ದೂರ ಪೋಡ್ಚಿ ಮಂಡೇರು. ಯಾಕಂತೇಳಿ ಇದು ಪ್ರೈವೇಟ್ ಪ್ರಾಪರ್ಟಿ, ಮತ್ತು ಬೈದರೆ ಕೇಳಬೇಕಾಗ್ತದೆ. ಜಾಸ್ತಿ ದೂರ ಹೋಗಬೇಡಿ ಹೇಳಿದರು. ನಮ್ಮ ಫ್ರೆಂಡ್ ಒಬ್ಬರು ಕೆಲಸದಲ್ಲಿದ್ದಾರೆ, ಸ್ವಲ್ಪ ದೂರ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳಿದರು. ಮತ್ತು ಅವರ ಫ್ಯಾಕ್ಟ್ರಿ ಸಿಗ್ತದೆ ಅಂತದ್ದು ಹೇಳಿದರು. ಎಷ್ಟು ಚೆಂದ ಉಂಟು ನೋಡಿ, ಸೂಪರ್ ಉಂಟು ಎಸ್ಟೇಟ್. ಟೀ ಎಸ್ಟೇಟ್ ಇಷ್ಟು ಹತ್ತಿರದಿಂದ ನೋಡಿದ್ದೀರಾ ನೀವು? ನೋಡಲಿಲ್ಲ. ಹಾಂ, ಕಾಫಿ ಎಸ್ಟೇಟ್ ಆದರೆ ನಮಗೆ ತುಂಬ ಸಿಗ್ತದೆ. ಟೀ ಎಸ್ಟೇಟ್ ಫಸ್ಟ್ ಟೈಮ್. ಇಷ್ಟು ಚಂದ ಎಸ್ಟೇಟ್. ಹಾಂ, ಇಲ್ಲಿ ಇಲ್ಲಿ ಹೇಳಿದ ಒಂದು ಬಸ್ ಸ್ಟ್ಯಾಂಡ್ ಸಿಗ್ತದೆ, ಅಲ್ಲಿ ನಿಲ್ಲಿ ಅಂತೇಳಿ, ಹಾಗಿಂತ ಆಚೆ ಹೋಗಬೇಡಿ ಅಂತ ಹೇಳಿದ. ನಮ್ಮ ಟೀಮ್ನವರು ಬರ್ತಿದ್ದಾರೆ. ಟೀ ಎಸ್ಟೇಟ್ ಒಂದು ವ್ಯೂ, ನನಗೂ ನೋಡುವ ನಿಮಗೂ ತೋರಿಸು ಅಂತೇಳಿ. ಟೀ ಎಸ್ಟೇಟ್ ವ್ಯೂ ಅದು ಮೋಟರ್ ಲಾಗಿಂಗ್ ಅಲ್ಲಿ ನೋಡಬೇಕು, ನಿಮಗೂ ತೋರಿಸ್ಬೇಕು. ಎಲ್ಲ ಕೆಳಗಡೆ ಇದ್ದಾರೆ, ನಾನು ಬೈಕ್ ಇಟ್ಕೊಂಡು ಬಂದೆ.
ಫಸ್ಟ್ ಟೈಮ್ ಈ ಥರ ಟಿ ಎ ಎಸ್ಟೇಟ್ ಒಳಗಡೆ ಬೈಕಲ್ಲಿ ಹೋಗ್ತಾ ಇದ್ದೇನೆ. ಬಹುಶಃ ಅಲ್ಲಿ ಒಂದು ಮನೆ ಉಂಟು, ಹೋಗಬೇಡಿ ಹೇಳಿದರು. ಮತ್ತೆ ಅವರಿಗೆ ಪರ್ಮಿಷನ್ ಇಲ್ಲದೆ ಬರಬಾರ್ದಲ್ಲ, ನಾವು ವಾಪಸ್ ಹೋಗ್ತಿದ್ದೇನೆ. ಕೆಳಗಿನ ವ್ಯೂ ನೋಡಿ, ಸೂಪರ್ ಆಗಿ ಕಾಣ್ತಾ ಉಂಟು. ನೂರಾರು ಎಕರೆ ಇರಬೇಕಿದು, ಜಾಸ್ತಿ ಇರ್ಬೋದು. ದೂರದಿಂದಲೇ ಬಹಳ ಆಕರ್ಷಕವಾಗಿ ಕಾಣುತ್ತಿದೆ. ನಡು ನಡುವಲ್ಲಿ ಈ ಥರ ಕ್ರೋಟನ್ ಗಿಡ ಕೂಡ ಹಾಕಿದ್ದಾರೆ, ಅದು ಇದರ ಸೌಂದರ್ಯವನ್ನು ಇನ್ನೂ ಹೆಚ್ಚಿಸಿದೆ. ಇವರೆಲ್ಲ ರೀಲ್ಸ್ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದಾರೆ. ಹಾಂ, ಸೂಪರ್ ಸೂಪರ್. ಜಾಸ್ತಿ ಮೇಲೆ ಹೋಗಲಿಲ್ಲ, ಅಲ್ಲಿ ಮನೆ ಉಂಟು ಅವ್ರದ್ದು. ಹಾಂ ಹಾಂ, ಮಳೆಯಲ್ಲಿ ಫಸ್ಟ್ ಟೈಮ್ ವ್ಲಾಗ್ ಮಾಡೋದು ನಾವು. ಕಳಿಸ 9 ಕಿಲೋಮೀಟ್ರ್. ಕಳಿಸ ತಲುಪಿದ್ವಿ ಸಾಗರ್ ಹೋಟೆಲಿಗೆ, ಊಟಕ್ಕೆ ಬಂದ್ವಿ. ಬೈಕ್ ನೋಡಿ, ಎಲ್ಲ ಬೈಕ್ ಪಾರ್ಕಿಂಗ್ ಎಲ್ಲ ಒಳ್ಳೆದುಂಟು. ಊಟ ಹೇಗುಂಟಂತ ಹೋಗಿ ನೋಡಬೇಕು. ಫುಲ್ ರಶ್ ಉಂಟು. ಟೈಮ್ ಮಧ್ಯಾಹ್ನದ್ದು 2:30 ಆಯಿತು, 2:30 ಕಳೀತು. ಊಟ ಸಿಕ್ಕಿದ್ರೆ ಚಾನ್ಸ್, ಇಲ್ಲದಿದ್ದರೆ ದೋಸೆ ಏನಾದ್ರು ತಿಂದು ಹೋಗಿ ಅಲ್ವಾ ಅರೌಂಡ್ರೆ ಹೋಗೋದು. ಸ್ವಲ್ಪ ಇರ್ನ ಬೆದ್ರ ಇಡ್ಬೋದು, ಬರ್ತೇನೆ. ಬಂದ ಟೀಮ್ ಉಂಟು, ಒಂಜಿ ಚಾರ್ ಮಾಡಿ ಒಂಜಿ ರೌಂಡ್ ರಾಣಿಜೇರಿ ರಂಜನ್ ರಂಜನ್ ಅಂತ ಹೇಳಿ ಮೂಡುಬಿದ್ರೆ ಅವರು ನಮ್ಮ ಸಬ್ಸ್ಕ್ರೈಬರ್ ಅಂತೆ. ತುಂಬ ಖುಷಿ ಆಯಿತು ಅವರನ್ನು ಭೇಟಿ ಆಗಿ. ಥ್ಯಾಂಕ್ ಯು. ನೋಡಿ, ಇವರನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ನಮ್ಮನ್ನು ನೋಡಿ. ಕಳಿಸಾಗ ಬಂದ್ವಿ ತುಂಬ ವರ್ಷದ ನಂತರ. ನಮ್ಮ ಕ್ಲೋಸ್ ಫ್ರೆಂಡ್ ಶರತ್ ಒಂದು ಎಷ್ಟು ವರ್ಷ ಆಯ್ತು ನಾವು ಕಳಿಸಾಗ ಬಂದ್ವಿ? ನೀವು ಬಂದ್ರೆ 10 ವರ್ಷ ಆಯ್ತು. ಮಧು ಮಗ ನೋವು ಮನೆಯಲ್ಲಿ ಮದುವೆ
ಎಲ್ಲ ಬಿರಿಯಾನಿ ಹೇಳಿದ್ದಾರೆ. ಬರೋಣ ಕೈ ತೊಳ್ಳಿಕ್ಕೆ ಹೋಗಿದ್ದ, ಬರಗೋಣ ಅರ್ಧ ಬಿರಿಯಾನಿ ಖಾಲಿ ಆಗಿದೆ. ನಾನು ಹೇಳಿದೆ ಊಟ ಮಾಡಿ ಮತ್ತೆ ಕೈ ತೊಳಿ ಅಂತ, ಕೇಳಲಿಲ್ಲ. ಏನು ಹೇಳ್ತೀವಿ ಅವರು ಉಪವಾಸ ಹಾಕೊಂಡು ಬಣ್ಣ ಬಿರಿಯಾನಿ ಒಂದು ಆಫ್ಲ ಯಾರನ್ನ ಅಲ್ಲ. ಊಟ ಆಯಿತು ಸಾಧಾರಣ, ಹೇಳುವಷ್ಟೇನು ಒಳ್ಳೆಯದಿಲ್ಲ, ಆದರೆ ಹಸಿ ಜೋರಿತ್ತು ಆದ್ದರಿಂದ ಬೈ ಬೈ. ಅವು ಹ್ಯಾಂಗಿಂಗ್ ಬ್ರಿಡ್ಜ್ ಉಂಡು, ತೂಗು ಸೇತುವೆ 65 62 8:20 ಫುಲ್ ಬ್ಯುಸಿ ಉಂಟು. ಸರೋಜ ಬೇಡ ಬಾಯ್. ಹಾಂ ಬಾಯ್ ಬರ್ಕ ಇನ್ಶಾ ಅಲ್ಲ. ಶರದ್ ರಥ್ ಮತ್ತೆ ಕಾರಲ್ಲಿ ಹೋಗ್ತಿದ್ದಾನೆ, ಅವನನ್ನು ನಾವು ಫಾಲೋ ಮಾಡ್ತಿದ್ದೇವೆ. ದಕ್ಷಿಣ ಕಾಶಿ ಶ್ರೀ ಕಲಶೇಶ್ವರ ಸ್ವಾಮಿ ದೇವಾಲಯ ಕಳಸದ ಫೇಮಸ್ ಟೆಂಪಲ್ ಕಲಶೇಶ್ವರ ಸ್ವಾಮಿ. ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಬಂದೆವು, ನಮ್ಮ ಬೈಕರ್ಸ್ ಎಲ್ಲ ಬರಬೇಕಷ್ಟೇ. ಶರದ್ರ ನಮ್ಮನ್ನು ಕರ್ಕೊಂಡು ಬಂದ, ಹೋಗು ಹೇಗುಂಟು ಸೂಪರ್ ಉಂಟು ವ್ಯೂ, ಎದುರಿದ ಗುಡ್ಡ ಎಲ್ಲ ಸೂಪರ್ ಉಂಟು. ಅಲ್ಲಿ ಬಹುಶಃ ಬಲೆ ಹಾಕಿದ್ದಾರಂತ, ಮೀನು ಹಿಡಿದಿದ್ದಾರೆ, ಫಿಶಿಂಗ್. ಹಾಂ ವಸಿಷ್ಠ ಆಶ್ರಮ. ಹಾಂ ನೋಡಿ, ವಸಿಷ್ಠ ತಪಸ್ಸು ಮಾಡಿದ ಜಾಗ ಅಂತ. ವಸಿಷ್ಠ ಮುನಿಗಳು ತಪಸ್ಸನ್ನು ಆಚರಿಸಿದ ಜಾಗ ಅಂತೆ. ಓ ಅಲ್ಲಿ ಬಂಡೆಗಲ್ಲು ಕಾಣ್ತದೆ, ಅದರಲ್ಲಿ ಗುಹೆ ಉಂಟಂತೆ. ಅಲ್ಲಿ ಈಗ ಮಳೆ ಬಂದು ಹೋಗ್ಲಿಕ್ಕೆ ಆಗೋದಿಲ್ಲ. ಮತ್ತು ಎದುರುಗಡೆ ಬಹಳ ಚಂದ ವ್ಯೂ ಉಂಟು. ಯಾವುದದು ಗುಡ್ಡೆ? ಆನೆಗುಡ್ಡೆ, ಆನೆಗುಡ್ಡೆ ಅಂತ, ಅದು ಸೂಪರ್ ಉಂಟು. ಅದೇ ರೀತಿಯಲ್ಲಿ ಮೀನಿಗೆ ಬಲೆ ಬಿಡ್ತಿದ್ದಾರೆ. ಈ ಎಂಡಿಗೆ ಬಂದೆ, ಇಲ್ಲಿಂದ ಈಗ ನಡ್ಕೊಂಡು ಅಲ್ಲಿಗೆ ಹೋಗ್ತೇನೆ. ವ್ಯೂ ನೋಡಿ ಸುತ್ತ, ಅದು ಆನೆಗುಡ್ಡ ಅಂತೆ.
ನಾಲ್ಕು ಗಂಟೆ ಹೊರಡದೇನು? ರೀಲ್ಸ್ ಏನಾದ್ರು ಮಾಡಲಿಕ್ಕೆ ಉಂಟ ಇಲ್ಲಿ? ಇಲ್ಲ. ಫೋಟೋಸ್ ತೆಗಿಬೋದಾ ಅಂತ? ಚಂದ ಸೆಲ್ಫಿ ಎಲ್ಲ ಬ್ರಿಡ್ಜಲ್ಲಿ ನಿಂತಿದ್ದಾರೆ. ಹೆಂಗೆ ಬ್ರಿಡ್ಜ ವರ್ಣ್ರೆ ಹೇಗೆ? ತುಂಬ ಜನ ಇಲ್ಲಿ ವಿಸಿಟರ್ಸ್ ಬರ್ತಾರೆ ಬ್ರಿಡ್ಜ್ ನೋಡಲಿಕ್ಕೆ. ಬಿರಿಯಾನಿ ಫುಲ್ ಆಯಿತು ತಿಂದು. ಊಟ ಎಲ್ಲ ಆಗಿ ಈಗ ಒಂದು ಹ್ಯಾಂಗಿಂಗ್ ಬ್ರಿಡ್ಜಿಗೆ ಬಂದಿದ್ವಿ. ಸೂಪರ್ ಆಗಿದೆ. ನನಗೆ ತೀರ್ಥಹಳ್ಳಿ ಹೋಗಿದ್ದು ನೆನಪಾಯಿತು. ಯಾಕಂದರೆ ಸೇಮ್ ತೀರ್ಥಹಳ್ಳಿ ಸೇಮ್ ಬ್ರಿಡ್ಜ್ ಇದೆ. ಬಟ್ ಶರತ್ ಅವರು ಹೇಳಿದರು ತೀರ್ಥಹಳ್ಳಿಯಲ್ಲಿ ಯಾರು ರೆಡಿ ಮಾಡಿದ್ದು ಬ್ರಿಡ್ಜ್ ಅವರೇ ಇಲ್ಲಿ ಬಿಲ್ಡ್ ಮಾಡಿದ್ದಂತೆ. ಸೊ ಹಾಗೆ ನನಗೆ ತೀರ್ಥಹಳ್ಳಿ ನೆನಪಾಯಿತು. ಮತ್ತು ತುಂಬ ಎಂಜಾಯ್ ಮಾಡಿದ್ವಿ. ಹೊಟ್ಟೆ ಫುಲ್ ಆಗಿದೆ. ಅಂದರೆ ಟೈಮ್ ಊಟ ಮಾಡಿದರೆ ಏನಾಗಲ್ಲ. ಬಟ್ ಟೈಮ್ ನಮ್ಮದು ಕಳೆದು 3 ಗಂಟೆ ಆಗಿತ್ತು. 1 ಗಂಟೆ ಹೋಟ್ಲಲ್ಲಿ ನಿಂತ್ಕೊಂಡೇ ಇದ್ವಿ. ಫುಲ್ ರಶ್. ವೀಕೆಂಡ್ ಅಲ್ವಾ. ಹಾಗೆ ಮತ್ತೇನು ಕಮ್ಮತ್ರ ಹೇಳಿ. ಮತ್ತೆಂತ ತುಂಬ ಖುಷಿ ಆಯಿತು, ತುಂಬ ಎಂಜಾಯ್ ಆಯಿತು. ಈಗ ರಿಟರ್ನ್ ಹೋಗುವಾಗ ಎಲ್ಲ ಹೇಳ್ತಿದ್ದಾರೆ ದಿಡ್ಪೆಯಾಗಿ ಹೋಗುವ ಸಂಸ್ಥೆಯಾಗಿ. ಭಾಳ ರಿಸ್ಕ್, ಆನೆಗಳ ಹಾವಳಿ, ಮತ್ತು ತುಂಬ ಸ್ಲಿಪ್ಪರಿ ರೋಡ್ ಅದು. ಹತ್ತಿಸೋದು ರತ್ತಿಸ್ಬೋದು, ಇಳಿಸೋದು ತುಂಬ ರಿಸ್ಕ್. ಅಲ್ಲಿ ಡಬ್ಬಲ್ ಸಹ ಉಂಟು, ಮತ್ತು ಮರಗಳು ಬಿದ್ದಿರ್ತದಂತ ಅಲ್ಲಿ ಬೇಡ ಅಂತ ಆಯಿತು. ನಾವು ವಯ ಈಗ ಒಂದು ಚಾರ್ಮಾಡಿ ಬಂದರ್ ರಸ್ತೆ ಅಥವಾ ಕುದುರೆಮುಖ ಯಾವುದಂತ ನೋಡ್ತಿದ್ದಾರೆ. ನನ್ನ ಪ್ರಕಾರ ಚಾರ್ಮಾಡಿ ನಿಯರೆಸ್ಟ್, ಮತ್ತು ಒಳ್ಳೆ ರೋಡು ಚಾರ್ಮಾಡಿ ಅಂತ ಕಾಣ್ತದೆ. ಇದು ಸ್ವಲ್ಪ ಹೋಗಿದ್ದಂತ ಹೇಳ್ತಾರೆ, ನೋಡು ಹೇಗಾಗ್ತದೆ ಅಂತೇಳಿ. ಎಲ್ಲರ ಅಭಿಪ್ರಾಯ ಕೇಳುವ, ನೋಡು. ಎಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಹೊಸ ವಿಷಯ ಸಿಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಅವ್ರ ಮನಸ್ಸು ತಿಳ್ತಾರೆ ಪಣಂದಿಲ್ಲದ ಪಂಡ್ರ ಒಂದಿಜ್ಜು ಬಾಯ್ಟ್ ಅತ್ತೆ ಅಷ್ಟೇ. ಮನಸ್ಸು ಒಳ್ಳೆ ಮಾಡಿದ್ರೆ ದೇವರು. ನಿಮ್ಮ ಹೆಸರು ಮಹೇಶ್. ನೋಡಿ, ರಾಣಿಜರಿ ಕಾಫಿ ಶಾಪ್. ರಾಣಿಜರಿ ಹೋಗೋ ಪಾಯಿಂಟ್ ಹತ್ರ ಉಂಟು. ನಾವು ಕೊಟ್ಟಿಗೇರ ಎಂದು ಹಿಡಿದದ್ದು ಎಲ್ಲ ಕಡೆ ಕಾಫಿ ಕುಡಿದೆವು. ಇಲ್ಲಿ ಪ್ರಯೋಜನ ಇಲ್ಲ, ಇಲ್ಲಿ ಸೂಪರ್ ಕಾಫಿ ಟಾಪ್. ನಾವು ಒಳ್ಳೆದಿರ ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕಂದರೆ ಕಷ್ಟಪಟ್ಟು ಅವರು ಮಾಡ್ತಾರೆ ಸರ್ವಿಸ್, ಬಿಸ್ನೆಸ್ ಎಲ್ಲ ಮಾಡ್ತಾರೆ, ಅದನ್ನು ಸರ್ವಿಸ್ ಕೊಡ್ತಾರೆ. ಭಾರಿ ಖುಷಿ ಆಯಿತು. ಆದರೆ ಇದು ಕೀರ್ತನ್ ಅವರು ಇದ್ದಾರೆ, ಒಳಗಡೆ ಕಾಫಿ ಮಾಡ್ತಿದ್ದಾರೆ. ತೋರಿಸ್ತೇನೆ ಅವರು. ನೋಡಿ, ಕೀರ್ತನ್ ಅವರು ಮಾಡೋ ಸ್ಟೈಲ್ ನೋಡಿ. ಕಾಫಿ ಟೀ ಸರ್, ಇದು ಟೀ. ಇಲ್ಲಿ ಕಾಫಿ ನಿಮ್ದು ಟಾಪ್ ಆಗಿದೆ. ಟೀ ಸಹ ಕಲರ್ ನೋಡೋ ಗೊತ್ತಾಗ್ತದೆ. ಮತ್ತು ಗಟ್ಟಿ ಹಾಲು ಉಂಟು, ಹಾಗಾಗಿ ಒಳ್ಳೆಯದು ಆಗಿದೆ. ಸೂಪರ್, ಧನ್ಯವಾದಗಳು ನಿಮಗೆ. ಅದೇ ರೀತಿ ಎಲ್ಲ ಸ್ಪೈಸಸ್ ಉಂಟು ಅವರ ಅಂಗಡಿಯಲ್ಲಿ. ಎಲ್ಲ ಟೈಪ್ ಸ್ಪೈಸಸ್ ಉಂಟು.